राधे राधे नन्न रसी राधे। क्या के ನನ್ನ ಸತೀಶ್ ಮಗ ಮುಂಚೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು, ನಾನು ಏನೂ ಹೇಳಲಿಲ್ಲ. ಈಗ ಇಂಜರಂಗೆ ಹೇಳಿರಬೇಕು, ಅದಕ್ಕೆ ಅವಳು ನಿಮಗೆ ಫೋನ್ ಮಾಡ್ತಿದ್ದಾಳೆ. ಈಗ ಎದ್ದಕ್ಕೆ ಹೋಗ್ಬೇಡ, ಆಮೇಲೆ ಬೇಕಾದ್ರೆ ಮಾತಾಡು. ಕಟ್ ಮಾಡ್ಬಿಟ್ಟ ಅಪ್ಪು, ನಾನು ಹಿಂಗೆ ಹೇಳಲಿಲ್ವಾ ಅವ್ನ ಕೆಲ್ಸದಲ್ಲಿ ಬ್ಯುಸಿ ಇರ್ತಾನೆ ಅಂತ? ಇನ್ನೊಂದ್ಸಲ ಟ್ರೈ ಮಾಡಕ್ಕ? ಅವನೇ ಬಿಡುವಾಗ ಫೋನ್ ಮಾಡ್ತಾನೆ, ಬಿಡು ಅಪ್ಪು. ಅಬ್ಬ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ, ನಿನ್ನೆ ಎಲ್ಲ ಒಂಥರ ತಳಮಳ ಆಗ್ತಿತ್ತು. ಅವಳು ಮನೆ ತುಂಬಾ ಕಿಲ್ಕಿಲ ಅಂತ ನಗಾಡ್ಕೊಂಡು ಓಡಾಡ್ತಿದ್ರೆ ನನ್ನ ಹೊಟ್ಟೆ ಅಗಂತ್ಯ. ಖಂಡಿತ ಅಗಸ್ತ್ಯ ಅವಳನ್ನ ಬಿಟ್ಟು ಹೋಗ್ತಾನೆ ಅಂತ ಅಂದಿದ್ವಿ, ಆದ್ರೆ ನಿಂಗೆ ಅನ್ಸುತ್ತಾ ಅವ್ನ್ ಬಿಟ್ಟು ಹೋಗ್ತಾನೆ ಅಂತ? ಅವಳು ನಾವು ಒಂದಿನೂ ಬಿಟ್ಟಿರಲ್ಲ ಅನ್ನೋ ಹಂಗ ಆಡ್ತಾನಲ್ಲೇ, ಏನೋ ಯಾರಿಗೂ ಹೆಂಡತಿನೇ ಇಲ್ಲ ಇವನೊಬ್ನಿಗೆ ಇರೋದು ಅನ್ನೋ ತರ. ಅವಳು ನಾ ಮನೆ ಕಳ್ಸುವಾಗ್ಲೂ ಅಷ್ಟೇ ಎಷ್ಟು ನಸ್ನಸೆ ಮಾಡ್ದ ನೋಡ್ದ್ಯಾ ಅಲ್ವಾ? ಅವ್ನ್ ಬಿಟ್ಟು ಹೋಗಲ್ಲ ಅಂದ್ಮೇಲೆ ಅವಳು ಯಾವಾಗ್ಲೂ ಖುಷಿಯಾಗಿರ್ತಾಳೆ ಅಂತ ತಾನೆ ಅರ್ಥ? ಹ್ಮ್ ಹೌದು ಕಣೆ, ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬುದ್ಧಿನೇ ಇದೆ ನಿನ್ಗೆ. ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ನ ಹೊಗಳ್ದೆ ಕಣೆ, ಹೇಳೆ ಏನ್ ಮಾಡೋಣ ಈಗ? ಅಗಸ್ತ್ಯ ಅವಳನ್ನ ಬಿಟ್ಟು ಹೋಗಲ್ಲ ಅಂದ್ಮೇಲೆ ಇಂಚರ ಅವನನ್ನ ಬಿಡೋ ಹಾಗೆ ಮಾಡ್ಬೇಕು. ಏ ಅದ್ ಹೇಗಾಗತ್ತೆ? ಅವನ್ಗೋಸ್ಕರ ಅವಳ ಅಮ್ಮನ್ನೇ ಒದ್ಕೊಂಡ್ ಹೋದ್ಲು, ಇನ್ ನಾವು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತಾಳ? ನೀನ್ ಹಿಂದೆ ಹೋಗಿದ್ರೆ ಅಗಸ್ತ್ಯ ನೆಮ್ಮದಿಯಾಗಿರ್ಬೋದಿತ್ತು ಅಂತ ಪದೇ ಪದೇ ಚುಚ್ಚಿ ಚುಚ್ಚಿ ಹೇಳ್ಬೇಕು. ಸೂಪರ್, ಹಾಗ್ ಹೇಳಿದ್ರೆ ಇಂಚರಂಗೆ ಗಿಲ್ಟ್ ಕಾಡಕ್ ಶುರು ಆಗತ್ತೆ. ನನ್ನಿಂದ ಹೇಳ್ಕೊಳಕ್ಕೆ ಒನ್ಸ್ ಮೋರ್ ಹೆಮ್ಮೆ ಆಗತ್ತೆ ಕಣೆ. ವೆರಿ ಗುಡ್, ವೆರಿ ಗುಡ್. ಅದು ಊಟನೂ ಮಾಡ್ದೆ? ಬೇಡ ಅವ್ರಿ, ಹಸಿವಿಲ್ಲ. ಯಾಕಣ್ಣ ಏನಾಯ್ತು? ಏನು ಆಗ್ತಾ ಇಲ್ಲ ಅವ್ರಿ, ಅದೇ ಯೋಚನೆ. ಇನ್ನೊಂದು ತಿಂಗಳಲ್ಲಿ ಅಮ್ಮನ್ನ ಹುಡುಕ್ತೀನಿ ಅಂತ ಹೇಳಿದ್ದೆ, ಆಗ್ಲೇ ನಾಲ್ಕು ದಿನ ಮುಗ್ದೋಯ್ತು, ಇನ್ನೂ ಏನೂ ಗೊತ್ತಾಗ್ಲಿಲ್ಲ. ಪ್ರತಿದಿನ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದಾವೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಬೇಜಾರು ಮಾಡ್ಕೋಬೇಡ ಅಣ್ಣ, ನೀನು ಎಷ್ಟು ಕಷ್ಟಪಡ್ತೀಯ ಅಂತ ನನಗೆ ಗೊತ್ತು. ಕಷ್ಟಪಡೋರಿಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನನ್ನ ಹಣೆಯಲ್ಲಿ ಬರ್ತಿದೆ ಅಂತ ಅನ್ಸುತ್ತೆ ಉರ್ವಿ. ಇದು ಇಂಜರ ನನಗೆ ಕೊಟ್ಟಿದ್ದ ಗಿಫ್ಟ್. ಅದಕ್ಕೆ ಎಷ್ಟು ಹುಡುಕಿದ್ದಾರೆ ಗೊತ್ತಾ? ಇದೇ ಫ್ರೇಮ್ ಬೇಕು, ಇದೇ ಫೋಟೋ ಬೇಕು ಅಂತ. ನಮ್ಮ ಮನೆ ರೋಡ್ ತುದಿಲಿ ಬೇಕರಿ ಇದೆಯಲ್ಲ, ಅದ್ರ ಓನರ್ಗೆ. ವಾಟ್? ಅದಕ್ಕೇಗಣ್ಣ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ದೆ ತಾನೆ.
ಉರ್ವಿ ಅದು ಮನೆಯಿಂದ ಹೋದ್ಮೇಲೆ ಅತ್ತೆ ಜೊತೆ ಮಾತಾಡಿ ಹೇಳ್ತಾನೆ ಯಾಕೆ ಮಾತಾಡಿಸ್ಲಿಲ್ಲ ಫೋನ್ ಮಾಡಿಲ್ವಾ ನಾನು ಮಾಡಿದೆ ಅವಳ ಮನೆಯವರೆಲ್ಲ ಮಾತಾಡಿದ್ರು ಅವಳು ಮಾಡ್ತಾ ಈಗ ಇದ್ದಕ್ಕೆ ಹೋಗಬೇಡ ಆಮೇಲೆ ಬೇಕಾದ್ರೆ ಮಾತಾಡು ಏನೋ ಅಣ್ಣ ನೀನು ಬೆಸ್ಟ್ ಫ್ರೆಂಡ್ ಅಂತ ಆದ್ರೆ ಇಡೀ ದಿನದಲ್ಲಿ ಒಂದ್ಸಲನೂ ಮಾತಾಡಸಲ್ಲ ಬ್ಯಾಡ್ ಫ್ರೆಂಡ್ ನೀನು ಅಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಅತ್ತಿಗೆ ಒಂದ್ ಥ್ಯಾಂಕ್ಸ್ ಹೇಳಕ ಆಗಲ್ವಾ ಸುಮ್ಮನೆ ಲೆಕ್ಚರ್ ಕೊಡಬೇಡ ಅವರಿ ನನಗೆ ನಿದ್ದೆ ಬರ್ತಿದೆ ನೀನು ಹೋಗು ಮೊದಲು ಫೋನ್ ಮಾಡು ಅಣ್ಣ ಹೋಗು ಅಂತ ತಾನೆ ನಿಂಗೆ ಏನು ಹೇಳಿದ್ರು ಅಷ್ಟೇ ನಿಂಗೆ ಹೇಗ ಅನ್ಸುತ್ತೋ ಹಾಗೆ ಮಾಡು श्रवण बरी अष्टे अंत अन्स्तिल्ल नंगे अद्वंदे कारण के मने बदलायिते हेसरु चेंज माड्कोळ्ळंत बेरे एनो इदे अंत अन्स्ता इदे नंगे लावण्य कारण हुडुकक्के अंत होगि हळे हेसरन्न चेंज माड्कोळ्ळबेड ನಾನು ನಿನ್ನ ಮಿಸ್ ಮಾಡ್ಕೊಳ್ಳದ ನೀ ನನಗೆ ಗಿಫ್ಟ್ ಕೊಟ್ಟಿಯಲ್ಲ ಅದು ಆ ಅಗಸ್ತ್ಯನಿಗೆ ನಿನ್ನ ಕಂಡ್ರೆ ಇಷ್ಟ ಏನು ಇರಲಿಲ್ಲ ಅವರ ಅಮ್ಮನ ಬಗ್ಗೆ ತಿಳ್ಕೊಳ್ಳಕ್ಕೆ ನಿನ್ನ ಮದುವೆ ಆದ ಮನ್ಸ್ ಮಾಡಿದಿದ್ರೆ ಎಂತೆಂತವರನ್ನ ಮದುವೆ ಆಗಬಹುದಿತ್ತು ಅವನು ನೀನು ಅವರ ಅಮ್ಮನ ವಿಷಯ ಮುಚ್ಚಿಟ್ಟು ಅವನ ಬುಟ್ಟಿಗೆ ಹಾಕೊಂಡೆ ನಿನ್ನ ಮದುವೆ ಆಗಿ ಅವನ ಖುಷಿಯಾಗಿದಾನೆ ಅನ್ಕೊಂಡಿದ್ಯಾ ನೀನೇನ್ ಮಾಡ್ದೆ ನಾನಾ ನಿಮ್ಮ ಮನೆತನದ ಹೆಸರು ರಾಥೋಡ್ ಅಲ್ಲ ಸುದನ್ಗೆ ಸಂತೋಷಮ್ಮ ಹೆಸರಿನ ತಮ್ಮ ಯಾರು ಇರಲೇ ಇಲ್ಲ ನಾನು ಸತೀಶ್ ಮಾವ ಮುಂಚೆ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಾನು ಏನು ಹೇಳಲಿಲ್ಲ ಈಗ ಇಂಜರಂಗೆ ಹೇಳಿರಬೇಕು ಅದಕ್ಕೆ ಅವಳಿಗೆ ಫೋನ್ ಮಾಡ್ತಿದ್ದಾಳೆ ಈಗ ಇದ್ದಕ್ಕೆ ಹೋಗಬೇಡ ನಂದು ಏನು ಸಮಾಚಾರ ಇಲ್ಲ ಆಫೀಸ್ ಕೆಲಸ ಇತ್ತು ಅಷ್ಟೇ ಅರ್ಥ ಆಯ್ತು ಬಿಡು ಇಂಚರ ಬರೋ ಅಷ್ಟಲ್ಲಿ ಅವರಿಬ್ಬರ ಮಧ್ಯೆ ಎಷ್ಟಾಗುತ್ತೋ ಅಷ್ಟು ದೂರನ ಸೃಷ್ಟಿ ಮಾಡಬೇಕು ಅಂತೆ ಒಂದೊಂದು ಸಲ ನಿನ್ನ ಬ್ರೈನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಸೂಪರ್ ನಿನ್ನ ಜೊತೆ ನಾನು ಬರ್ತೀನಿ ಬಾ ಅಗಸ್ತ್ಯ ಎಲ್ಲೋದ ಇವನು ಇಷ್ಟು ಬೇಗ ಎದ್ದೋಳಲ್ವಲ್ಲ ಹೊರಗಡೆ ಏನಾದರೂ ಹೋದ್ನ ಇಲ್ಲ ಲವಣ್ಯ ನಾನು ಬೆಳಗಿಂದ ಲಾನಲ್ಲೇ ಇದ್ದೆ ಆ ಕಡೆಲ್ಲೂ ಬಂದಿಲ್ಲ ಅವನು ಮತ್ತೆ ಎಲ್ಲಿಗೆ ಹೋಗಿರ್ಬೋದು ನೀವೇನು ಮಾಡ್ತಿದ್ದೀರ ಅಣ್ಣನ ರೂಮಲ್ಲಿ ಅಗಸ್ತ್ಯೇ ಯಾಕೆ ರೂಮಲ್ಲಿಲ್ವಾ ಇದ್ದ ಆದರೂ ಕೇಳ್ತಾ ಇದ್ದೀನಿ ತರಹಟೆ ಅಂತಂದು ಗೊತ್ತಾ ಗೊತ್ತಿಲ್ವಾ ಅಷ್ಟು ಹೇಳು ಮೋಸ್ಟ್ಲಿ ಅವನು ರಾತ್ರಿ ಮನೆಗೆ ಬಂದಿಲ್ಲ ಅನ್ಸುತ್ತೆ
ಆಗಿರೋದು ನಿಂಗೆ? ಸ್ವಲ್ಪನೂ ಬುದ್ಧಿ ಇಲ್ವಾ? ಯಾಕಮ್ಮ ನನಗೆ ಬೈತಿದ್ಯಾ? ನಾನೇನ್ ಮಾಡ್ದೆ? ಅಗಸ್ತ್ಯಂಗ್ ಯಾಕೆ ಹೇಳಕೋದೆ? ಸುಮ್ಮನೆ ಇರಕ್ಕಾಗಿಲ್ವಾ ನಿಂಗೆ? ಅದಕ್ಕೇನ್ ಮಾತಾಡ್ಸಕ್ ಹೋಗಿದ್ದಾನೆ? ಏನ್ ದರೋಡೆ ಮಾಡಕ್ ಹೋಗಿದ್ದಾನ ಅವನು? ನೀನು ಒಂದೊಂದ್ಸಲ ಯಾಕೆ ಸಿಟ್ ಮಾಡ್ಕೋತ್ಯಾ? ಯಾಕೆ ರೇಗ್ತ್ಯಾ ಅಂತಾನೆ ಅರ್ಥ ಆಗಲ್ಲ ನಂಗೆ.